ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಐವತ್ತು ಈ ಕಂಡುಕೊಳ್ಳುವಿಕೆಯೊಂದಿಗೆ ಇತರ ದೇವರ ವಾಕ್ಯಗಳು ಪೂರ್ಣವಾದ ಸಾಮರಸ್ಯದಲ್ಲಿವೆ ಅದೇ ಅಪೋಸ್ತಲನಾದ ಪೌಲನು ಸಭೆಗಾಗಿ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಒಂದನೇ ತೆಸಲೋನಿಕಾ ಐದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಎಂದು ಪ್ರಾರ್ಥಿಸುವವನಾಗಿದ್ದಾನೆ ಆತನು ಇಲ್ಲಿ ದೇವರ ಆತ್ಮನು ಪಾವನಗೊಳಿಸುವ ಬಗ್ಗೆ ಇರುವ ಮೇಲಿನ ಹೇಳಿಕೆಗಳಿಗೆ ವಿರುದ್ಧವಾಗಿ ಹೇಳುವುದಿಲ್ಲ ದೇವರು ತಾನೇ ಪಾವನಗೊಳಿಸುವವನಾಗಿದ್ದು ಅದರ ಮಧ್ಯಮ ವಾಹಿನಿ ಪವಿತ್ರಾತ್ಮನೇ ಹೊರತು ಬೇರೊಬ್ಬ ವ್ಯಕ್ತಿಯಾಗಿರುವುದಿಲ್ಲ ಅಪೋಸ್ತಲನಾದ ಪೇತ್ರನು ಸಭೆಯು ದೇವರಿಗೆ ವಿಧೇಯರಾಗುವುದಕ್ಕಾಗಿ ಪವಿತ್ರಾತ್ಮನಿಂದ ಪ್ರತಿಷ್ಠಪಟ್ಟು ದೇವರಿಂದ ಆರಿಸಲ್ಪಟ್ಟಿದೆ ಎಂದು ಬರೆಯುತ್ತಾನೆ ಒಂದನೇ ಪೇತ್ರ ಒಂದನೇ ಅಧ್ಯಾಯ ಎರಡನೇ ವಚನ ಇಲ್ಲಿ ಕಂಡುಬರುವ ಆಲೋಚನೆ ಏನೆಂದರೆ ದೇವರು ಆರಿಸಲ್ಪಟ್ಟವರು ಎಂದು ಯಾರನ್ನು ಪರಿಗಣಿಸುತ್ತಾನೋ ಮತ್ತು ಯಾರು ತಮ್ಮ ಕರೆ ಮತ್ತು ಆಯ್ಕೆಯನ್ನು ಖಚಿತಪಡಿಸಿ ಕೊಳ್ಳುವಂತೆ ಎಚ್ಚರಿಸಲ್ಪಟ್ಟಿದ್ದಾರೋ ಅವರ ಇಚ್ಛಾನುಸಾರವಾಗಿ ಅಲ್ಲ ಅದಕ್ಕೆ ನಿಗದಿಪಡಿಸಿರುವ ತತ್ವಗಳಿಗನುಸಾರವಾಗಿ ಅಂಥವರು ಆರಿಸಲ್ಪಟ್ಟಿದ್ದಾರೆ ಅಂದರೆ ದೇವರ ಆತ್ಮನು ಸತ್ಯದ ಪ್ರಭಾವಗಳು ಅವರ ಮೇಲೆ ಕಾರ್ಯಪ್ರವರ್ತವಾಗಿರುವುದಾದರೆ ಅದು ಅವರನ್ನು ತಂದೆಯ ಚಿತ್ತಕ್ಕೆ ಯೋಜನೆಗೆ ಮತ್ತು ಅನುಗ್ರಹಕ್ಕೆ ಪೂರ್ಣ ವಿಧೇಯತ್ವದ ಪಾವನ ಸ್ಥಿತಿಗೆ ತರುತ್ತದೆ ಮತ್ತು ನಂತರದಲ್ಲಿ ಅವರು ಆಯ್ಕೆಗೊಂಡವರಾಗಿ ರಚಿತರಾಗುತ್ತಾರೆ ಅಪೋಸ್ತಲನಾದ ಪೌಲನು ತನ್ನ ಮತ್ತೊಂದು ಪತ್ರಿಕೆಯಲ್ಲಿ ಸಭೆಯಲ್ಲಿನ ಪಾವನಗೊಳಿಸುವಿಕೆ ಮತ್ತು ಶುಚಿತ್ವ ಶಕ್ತಿಯನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದನು ಆತನು ಅದನ್ನು ಪ್ರತಿಷ್ಠೆಗೊಳಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ವಾಕ್ಯೋಪದೇಶ ಸಹಿತವಾದ ಜಲಸ್ಥಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಎಫೆಸದವರಿಗೆ ಐದನೇ ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೇಳನೇ ವಚನ ಎಂದು ಹೇಳಿದ್ದಾನೆ ಅಪೋಸ್ತಲನು ದೇವರ ತನ್ನ ಸಭೆಯನ್ನು ಪಾವನಗೊಳಿಸುತ್ತಾನೆ ಎಂಬ ತನ್ನ ಹಿಂದಿನ ಹೇಳಿಕೆಗೆ ವ್ಯತಿರಿಕ್ತವಾಗಿ ಇಲ್ಲಿ ಹೇಳುತ್ತಿದ್ದಾನೆಂದು ನಾವು ತಿಳಿಯಬಾರದು ಸ್ಪಷ್ಟವಾಗಿ ನಮ್ಮ ತಪ್ಪುರಹಿತವಾಗಿ ಎಲ್ಲ ವಿಚಾರಗಳಲ್ಲಿಯೂ ಆತನ ಯೋಜನೆ ಎಂದರೆ ದೇವರ ಪವಿತ್ರಾತ್ಮನು ಈ ಉದ್ದೇಶಗಳ ಸಲುವಾಗಿಯೇ ಒದಗಿಸಿಕೊಟ್ಟಿರುವ ದೇವರ ಸತ್ಯ ವಾಕ್ಯಗಳ ಮೂಲಕ ಕಾರ್ಯವೆಸಗುತ್ತಾನೆ ಎಂಬುದು ಅವುಗಳು ತಮ್ಮಲ್ಲಿ ಶುಚಿತ್ವ ಪ್ರತಿಭಾವನೆ ಪಾವನೆಗೊಳಿಸುವಿಕೆ ಇವುಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಈ ರೀತಿಯಾಗಿ ನಮ್ಮ ಕರ್ತನು ಸಹ ಪ್ರಾರ್ಥಿಸುವವನಾಗಿ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು ನಿನ್ನ ವಾಕ್ಯವೇ ಸತ್ಯವು ಯೋಹಾನ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನ ಎಂದಿದ್ದಾನೆ ಅದೇ ರೀತಿಯಲ್ಲಿ ನಾವು ಸಹ ಈ ಪ್ರಸ್ತಾಪದ ಬಗ್ಗೆ ದೇವರ ವಿವಿಧ ವಾಕ್ಯಗಳ ಭಾಗಗಳನ್ನು ಒಟ್ಟಾಗಿ ನೋಡುವಾಗ ಅದು ಸಭೆಯ ಪಾವನಗೊಳಿಸುವಿಕೆಯು ಸತ್ಯದ ಆತ್ಮನ ಮೂಲಕವೇ ನೆರವೇರುತ್ತದೆಂದು ತಿಳಿಸುತ್ತವೆ ಇದು ಪ್ರತಿಷ್ಠೆಗೊಂಡವರಿಗೆ ಇದೇ ಉದ್ದೇಶದ ಸಲುವಾಗಿ ಒದಗಿಸಲಾಗಿರುವ ದೇವರ ವಾಕ್ಯಗಳ ಮೂಲಕ ತಿಳಿಯುವುದಾಗಿದೆ ಈ ರೀತಿಯಾಗಿ ಪಾವನಗೊಂಡವರು ಇನ್ನು ಮುಂದೆ ಕ್ರಿಸ್ತ ಯಸುವಿನಲ್ಲಿ ನೂತನ ಜೀವಿಗಳಾಗಿದ್ದಾರೆ ಮತ್ತು ಅವರನ್ನು ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಎಂದು ಕರೆಯಲಾಗಿದೆ ಒಂದನೇ ಕೊರಿ ಒಂದನೇ ಅಧ್ಯಾಯ ಎರಡನೇ ವಚನ ಹೀಗಿದ್ದಾಗೂ ಕ್ರಿಸ್ತನಲ್ಲಿನ ಈ ಪಾವನೆಗೊಳಿಸುವಿಕೆಯು ದೇವರಾತ್ಮನಿಂದ ಪ್ರತ್ಯೇಕವಾದದ್ದಲ್ಲ ಅಥವಾ ದೇವರ ವಾಕ್ಯದಿಂದಲೂ ಬೇರೆಯಾದದ್ದಲ್ಲ ಯಾಕೆಂದರೆ ನಾವು ದೇವರ ಯೋಜನೆಯನ್ನು ಮತ್ತು ಒದಗಿಸುವಿಕೆಗಳನ್ನು ಅಂಗೀಕರಿಸುವ ಕಾರಣ ನಾವು ಆತ್ಮನ ಪವಿತ್ರಗೊಳಿಸುವಿಕೆಯ ಅಂಶಕ್ಕೆ ಬಂದಿರುವ ಕಾರಣ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ಒಂದಾಗಿದ್ದೇವೆ ಇದು ಮುಂದೆ ದೇವರ ವಾಕ್ಯದಲ್ಲಿ ತೋರಿಸಲ್ಪಟ್ಟಿದೆ ಅದೇನೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡನು ಈ ರೀತಿಯಾಗಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಸತ್ಯದ ಆತ್ಮನಾದ ಪವಿತ್ರಾತ್ಮನ ಮೂಲಕವೂ ತೊಳೆಯಲ್ಪಟ್ಟಿದ್ದೇವೆ ಶುದ್ಧಗೊಳಿಸಲ್ಪಟ್ಟಿದ್ದೇವೆ ನೀತಿ ನಿರ್ಣಯಿಸಲ್ಪಟ್ಟಿದ್ದೇವೆ ದೇವರು ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್